ಬೇಗ ಬಿಸಿಲು ಬಂತಲ್ಲ ಮನಸ್ಸಿಗೆ ತುಂಬ ಹರ್ಷ ಆಯ್ತು. ನನಗೆ ಬಹಳ ಪ್ರಿಯನಾದ ಕವಿ ಕರ್ನಾಟಕವನ್ನು ಸುಮಾರು 400 ವರ್ಷಗಳ ಹಿಂದೆ ಜೀವಿಸಿದ ಕರ್ನಾಟಕವನ್ನು ಪ್ರದೇಶ ವೈಭವ ಅನ್ನುವ ಈ ಮಹತ್ ಮತ್ತು ಬೃಹತ್ ಕೃತಿಯನ್ನು ನಿರ್ಮಾಣ ಮಾಡಿದೆ. ಬೃಹತ್ ಹೌದು, ಮಹತ್ವ ಹೌದು. ಇದು ಬಹಳ ಅಪರೂಪ. ಕನ್ನಡದಲ್ಲಿ ಅನೇಕ ಸರಿ ಬೃಹತ್ ಆಗಿರುತ್ತೆ, ಅದರಲ್ಲಿ ಮಹತ್ವ ಇರೋಲ್ಲ. ಕೆಲವು ಸರಿ ಮಹತ್ತಾಗಿರುತ್ತೆ, ಅದು ಬೃಹತ್ ಆಗಿರ್ಲಿಕ್ಕಿಲ್ಲ. ಉದಾಹರಣೆಗೆ ಯಶೋಧರ ಚರಿತ್ರೆ, ಅದನ್ನು ನಾನು ತಮಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದೇನೆ. ಬಹಳ ಕಿರುಗಾತ್ರದ ಆದರೆ ಅತ್ಯಂತ ಪ್ರಭಾವಶಾಲಿಯಾದ ಕೃತಿ ಅದು ಯಶೋಧರ ಜನ್ಮ. ರತ್ನಾಕರ ವರ್ಣಿದು ಮಹತ್ ಮತ್ತು ಬೃಹತ್ಗಳು ಮೇಳವಿಸಿದ ಒಂದು ಮಹತ್ವ, ಅದು ವಿಶೇಷ. ಭರತನ ಕಥೆಯನ್ನು ಇವನು ಮೊದಲು ಅನೇಕರು ಬರೆದಿದ್ದರು. ಮೊದಲಿಗೆ ನಾನು ಭರತ ಬಾಹುಬಲಿ ಕಥೆ ನಾನು ಈಗಾಗಲೇ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಪಂಪನ ಆದಿಪುರಾಣ ಕಾವ್ಯ ಅದು ಆದಿದೇವನ ಕಥೆ, ವೃಷಭನಾಥನ ಕಥೆ, ಆದಿತೀರ್ಥಂಕರನ ಪುಣ್ಯಚಕ್ರ. ಆದಿನಾಥನ ಮಕ್ಕಳು ಇಬ್ಬರು ಪ್ರಧಾನವಾಗಿ, ಅನೇಕ ಮಕ್ಕಳು ಉಂಟು, ಆದರೆ ಇವರಿಬ್ಬರು ಪ್ರಧಾನ ಭರತ ಮತ್ತು ಬಾಹು. ಅವರಿಬ್ಬರಲ್ಲಿ ಯಾವ ರೀತಿ ಘರ್ಷಣೆ ಉಂಟಾಯಿತು, ಹೇಗೆ ಬಾಹುಬಲಿ ವೈರಾಗ್ಯವನ್ನು ಅರಿತಾರೆ, ಗೆದ್ದ ಭೂಮಿಯನ್ನು ಮತ್ತೆ ಭರತನಿಗೆ ಹಿಂದಿರುಗಿಸಿಕೊಂಡ, ಅದಾದಮೇಲೆ ತನ್ನ ಕೈವಲ್ಯಕ್ಕೋಸ್ಕರ ಅವನು ತಪಸ್ಸಿಗೆ ನಿರಂತರವಾದ ಆತನ ಸುದೀರ್ಘ ತಪಸ್ಸು ಆತನಿಗೆ ಕೈವಲ್ಯ ಒದಗಿಸ್ತಾ ಇಲ್ಲ. ಎಲ್ಲರಿಗೂ ಆಶ್ಚರ್ಯ, ಬಾಹುಬಲಿಯಿಂದ ಮಹಾತ್ಮನಿಗೆ ಯಾಕೆ ಇನ್ನೂ ಕೈವಲ್ಯ ಸಿಗಲಿಲ್ಲ, ಮುಕ್ತಿ ದೊರಕಲಿಲ್ಲ. ಆಗ ಭರತ ಪಂಡಿತರನ್ನು ವಿಚಾರಿಸ್ತಾನೆ, ಯಾಕೆ ಹೀಗಾಗಿ ಬಾಹುಬಲಿಗೆ ಯಾಕೆ ಇನ್ನೂ ಕೂಡ ಕೈವಲ್ಯ ಪ್ರಾಪ್ತಿ ಆಗಲಿಲ್ಲ, ಅವನಿಗೆ ಇದೇನು ತೊಂದರೆ ಏನು? ಆಗ ಅವ್ರು ಹೇಳ್ತಾರೆ, ಒಂದು ಕ್ಲೇಷ ಮನಸ್ಸಲ್ಲಿ ಇದೆ ಬಾಹುಬಲಿ, ನಾನು ನಿಂತಿರುವ ಜಾಗ ನನ್ನದಲ್ಲ ಅನ್ನುವುದು ಆ ಕ್ಲೇಷ. ನಮ್ಮ ಅಣ್ಣ ಭರತನ ಭೂಮಿಯಲ್ಲಿ ನಾನು ನಿಂತಿದ್ದೀನಿ, ಅದರಿಂದ ಇದು ನನ್ನ ನೆಲವಲ್ಲ ಅನ್ನುವಂಥ ಕ್ಲೇಷ, ಮನ ಕ್ಲೇಷ ಅವನಿರೋದ್ರಿಂದ ಅವನಿಗೆ ಕೈವಲ್ಯ ಸಿಕ್ಕಿಲ್ಲ. ಆಗ ಭರತ ಬಂದು ಬಾಹುಬಲಿಗೆ ಪೂಜೆ ಮಾಡಿದ, ಯಾವುದು ನೀನು ಕೊಟ್ಟಿಯೋ ಅದು ನಾನು ಕೊಟ್ಟಿರೋದು, ಹಾಗಾಗಿ ನಿನ್ನ ಭೂಮಿಯ ಒಂದು ಕೂಡಲೇ ಆತನಿಗೆ ತಕ್ಷಣವೇ ಕೈವಲ್ಯ ಪ್ರಾಪ್ತಿಯಾಗಿದೆ. ಕಥೆ ನಿಮಗಾಗಲೇ ನಾನು ಆದಿಪುರಾಣ ಹೇಳಬೇಕಾದ್ರೆ ವಿವರಿಸಿದ್ದೀನಿ. ಆನಂತರ ಚಾಮುಂಡರಾಯನ ಪುರಾಣ, ಚಾಮುಂಡರಾಯನ ಪುರಾಣ 10ನೇ ಶತಮಾನದಲ್ಲಿ ಬಂದಿತ್ತು. ಚಾಮುಂಡರಾಯ ಕನ್ನಡದ ಅತ್ಯಂತ ಧೀಮಂತ ಪುರುಷರಲ್ಲಿ ಒಬ್ಬ, ಯಾರಿಗೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಬೆಳಗುಳದಲ್ಲಿ ಗೊಮ್ಮಟೇಶ್ವರನ ಭವ್ಯ ವಿಗ್ರಹವನ್ನು ಮಾಡಿಸಿದಂತಹ ದ್ರಷ್ಟಾರವನು ಚಾಮುಂಡರಾಯ. ಹೆಚ್ಚು ಕಡಿಮೆ ಅದೇ ಕಾಲದಲ್ಲಿ ಪಂಪನ ಆದಿಪುರಾಣ ಕಾವ್ಯ ಬರೆದದ್ದು. ಯಾರಿಂದ ಯಾರಿಗೆ ಪ್ರಭಾವಿತವಾಯಿತು? ಅವನು ಪ್ರಾಯಶಃ ಆದಿಪುರಾಣದ ಪರ ಬಾಹುಬಲಿ ಚಿತ್ರವನ್ನು ಅದನ್ನು ಓದಿಕೊಂಡೇನೆ ಈ ಶಿಲ್ಪವನ್ನು ನಿರ್ಮಿಸಬಹುದು ಅಂತ ಕಾಣ. ಅಂದರೆ ವಿಭಿನ್ನ ಕಲಾ ಮಾಧ್ಯಮಗಳು ಹಾಗೆ ಪರಸ್ಪರ ಪ್ರಭಾವಿಸ್ತಾ ಇರ್ತವೆ. ಶಬ್ದದಲ್ಲಿ ಕೆತ್ತಲ್ಪಟ್ಟಂತಹ ಪಂಪನ ಚಿತ್ರ ಶಿಲೆಯಲ್ಲಿ ಮತ್ತೆ ನಿರ್ಮಾಣವಾಯಿತು ಕನ್ನಡದಲ್ಲಿ. ಹಾಗೆ ಶಿಲೆಯಲ್ಲಿ ನಿರ್ಮಾಣವಾದಂತಹ ಗೊಮ್ಮಟೇಶ್ವರ ಬಪ್ಪುಣ ಪಂಡಿತನ ಕೈಯಲ್ಲಿ ಮತ್ತೆ ಅದು ಕಾವ್ಯವಾಗಿ ರೂಪುಗಳು. ಹೀಗೆ ಒಂದು ಕಲಾ ಮಾಧ್ಯಮ ಮತ್ತೊಂದು ಕಲಾ ಮಾಧ್ಯಮವನ್ನು ಪ್ರೇರೇಪಿಸ್ತದೆ, ಅದರಿಂದ ಮಹತ್ವದ ಕೃತಿಗಳು ನಿರ್ಮಾಣವಾಗ್ತದೆ. ಹೀಗೆ ಅದು ಒಂದು ರೀತಿಯ ಪರಸ್ಪರ ಕೊಡುಗಡೆ ನಡೀತಾನೇ ನಿರಂತರವಾಗಿ. ಚಾಮುಂಡರಾಯ ಪುರಾಣ ಒಂದಾದರೆ ಆ ನಂತರ ಬಹಳ ಪ್ರಸಿದ್ಧವಾದಂಥ ಕಾವ್ಯ ಅಂದರೆ
ಮತ್ತೆ ನಾವು ಭರತ ಬಾಹುಬಲಿ ನೋಡೋದು ಭರತೇಶ ವೈಭವದಲ್ಲಿ, ಭರತನಾಟ್ಯ ವರ್ಣೀಯ ಭರತೇಶ ವೈಭವ. ಕೆಲವು ಪದ್ಯಗಳು ನಾನು ನಿಮ್ಗೆ ಮೊದಲು ಹೇಳ್ತೀನಿ, ಎಷ್ಟು ಚೆನ್ನಾಗಿ ಬರೀತಾನೆ ರತ್ನಾಕರ್ ವರ್ಣಿ, ಎಷ್ಟು ಸರಳ, ಎಷ್ಟು ನೇರ, ಮತ್ತು ಎಷ್ಟು ಹೃದಯ ಸ್ಪರ್ಶ ಅನ್ನೋದಕ್ಕೋಸ್ಕರ ಕೆಲವು ಪದ್ಯಗಳನ್ನು ಮೊದಲು ನಾವು ಸುಮ್ಮನೆ ಕೇಳೋಣ, ಆಮೇಲೆ ಅದನ್ನು ವಿಶ್ಲೇಷಣೆ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮತ್ತು ಒಟ್ಟು ಸಂದರ್ಭದಲ್ಲಿ ಈ ರೀತಿಯಲ್ಲಿ ಯಾಕೆ ಬರೀಬೇಕಾಯಿತು ರತ್ನಾಕರ್, ಯಾವ ರೀತಿಯ ಸಾಮಾಜಿಕ ಧಾರ್ಮಿಕ ಒತ್ತಡಗಳು ಹೀಗೆ ಬಾಹುಬಲಿಯ ಮತ್ತು ಭರತನ ಕಥೆಯನ್ನು ಪರಿವರ್ತಿಸಲು ರತ್ನಾಕರನಿಗೆ ಪ್ರೇರಣೆ ಮಾಡಿದವು, ಆ ಕುರಿತು ಮಾತಾಡ್ತೀವಿ. ಪ್ರಾರಂಭದಲ್ಲಿ ಕೆಲವು ಪದ್ಯಗಳನ್ನು ನಾವು ಮೊದಲು ನೇರವಾಗಿ ರತ್ನಾಕರ ವರ್ಣೀಯ ಪದಗಳನ್ನೇ ಕೇಳೋಣ. ಕವಿಯ ವಾಕ್ ಇದೆಯಲ್ಲ, ಕವಿಯ ಬಾಯಿಂದ ಬಂದಿರುವಂತಹ ಅದ್ಭುತವಾದ ಆ ಮಾತುಗಳನ್ನು ಮೊದಲು ನಾವು ಪ್ರಾರಂಭ ಹೀಗಾಗುತ್ತದೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮುಕುಟ ಮುನಿ ರಂಜಿತ ಚರಣಾಬ್ಜ ಶರಣಾದಿ ಪ್ರಥಮ ದಿನೇಶ ಶರಣಾದಿ ಪ್ರಥಮ ದಿನೇಶ. ಆದಿದೇವನಿಗೆ ಪ್ರಾರ್ಥನೆಯಲ್ಲಿ ಮಾತ್ರ ಕಾವ್ಯ ಪ್ರಾರಂಭ ಮಾಡ್ತದೆ ರತ್ನಾಕರ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮುಕುಟ ಮುನಿ ರಂಜಿತ ಚರಣಾಬ್ಜ. ಇದರಲ್ಲಿ ಒಂದು ವಿರೋಧದ ಕಲ್ಪನೆ ಇದೆ. ಸುರರ ಮುಕುಟಮಣಿ ರಂಜಿತ ಚರಣಾಬ್ಜ, ಇವನು ತೀರ್ಥಂಕರ, ಯಾವ ಅಲಂಕಾರದ ಹೊರೆ ಇಲ್ಲದವ. ಆದರೆ ಇವನ ಪಾದಗಳು ಪ್ರಕಾಶಮಾನವಾಗಿ ಹೊಳಿತಾ ಇವೆ. ಅದು ಕಾರಣ ಅಂದರೆ ಭೋಗದ ಪರಾಕಾಷ್ಠೆಯಲ್ಲಿ ಬದುಕುವಂತಹ ದೇವತೆಗಳು ಇಟ್ಟುಕೊಂಡಿರುವಂತಹ ಮುಕುಟದ ಮಣಿಗಳು, ರತ್ನ ರಂಗಮಣಿಗಳು ಅವನ ಕಾಲನ್ನು ಅಲಂಕರಿಸಿವೆ. ಒಂದು ಕಡೆ ಭೋಗ, ಇನ್ನೊಂದು ಕಡೆ ಪರಮಯೋಗ. ಅದು ಅಲಂಕಾರ ಪಡ್ಕೊಂಡಿಲ್ಲ ಹೌದು, ಆದರೆ ಅದು ಅಲಂಕೃತ ಹೌದು. ಅದು ತಾವಿಟ್ಕೊಂಡಿಲ್ಲ, ಆದರೆ ಭೋಗದ ಪರಾಕಾಷ್ಠೆಯಲ್ಲಿ ಬದುಕುವ ದೇವತೆಗಳ ಮುಕುಟದ ಮಣಿಗಳಿಂದ ಆ ಪಾದವು ಶೃಂಗಾರಗೊಂಡಿದೆ ಅಂತ. ಎಲ್ಲರೂ ರಾಜ ನಮಸ್ಕಾರ ಮಾಡ್ತಾರೆ, ಆದರೆ ಒಬ್ಬ ಋಷಿ ಬಂದಾಗ ರಾಜ ನಮಸ್ಕಾರ ಮಾಡ್ತಾರೆ. ಏನು ಆಶ್ಚರ್ಯ ನೋಡಿ, ಇಡೀ ಸಭೆ ರಾಜನಿಗೆ ಮಣಿಯಂತೆ, ಆದರೆ ಒಬ್ಬ ಸನ್ಯಾಸಿ ಬಂದರೆ ಅವನು ಏನೂ ಇಲ್ಲ ಕೈಯಲ್ಲಿ, ಪಾಪ ಅವನು ಜೋಳಿಗೆ ಬಿಟ್ಟು ಅವನು ಬಂದಾಗ ರಾಜ ಕೆಳಗಡೆ ಬಂದು ನಮಸ್ಕಾರ ಮಾಡಬೇಕು. ಇದು ಯಾವುದೋ ಒಂದು ಮೌಲ್ಯವನ್ನು ಸ್ಥಾಪನೆ ಮಾಡುವಂಥ ಕರ್ಮ ಇದು ನಮ್ಮ ದೇಶದಲ್ಲಿ. ಬರೇ ಶ್ರೀಮಂತಿಕೆ ಅಧಿಕಾರ ತರ್ಕಕ್ಕೆ ಮಾತ್ರ ಮನ್ನಣೆ ಅನ್ನೋದಿಲ್ಲ, ಅದು ಕೂಡ ಇನ್ನೊಂದಕ್ಕೆ ಮಣಿಯುತ್ತೆ. ಅದು ಅದನ್ನೇನನ್ನೂ ಹೊಂದಿರದಂತಹ ಒಂದು ಲೌಕಿಕವಾದ ಶಕ್ತಿ, ಅಧ್ಯಾತ್ಮಿಕ ಶಕ್ತಿ, ಎಲ್ಲವನ್ನು ತಿರಸ್ಕರಿಸುವುದ್ರ ಮೂಲಕವೇ ಅದಕ್ಕೊಂದು ಮಹತ್ವ ಬಂದಿರುತ್ತೆ. ಇವತ್ತಿನ ಸಂದರ್ಭ ನಾವು ನೆನಪು ಮಾಡಿಕೊಂಡ್ರೆ ಆ ಶಕ್ತಿ ಏನಾಯಿತು ಸನ್ಯಾಸಿಗಳಿಗೆ, ನಮ್ಮ ಯೋಗಿಗಳಿಗೆ, ಋಷಿಮುನಿಗಳಿಗೆ, ಅಥವಾ ತಮ್ಮನ್ನು ತಾವೇ ಆಚಾರ್ಯರಂತ ಕರೆದುಕೊಳ್ಳುವಂಥ ಸ್ವಯಂ ಘೋಷಿತ ಋಷಿಮುನಿಗಳಿದ್ದಾರಲ್ಲ ನಮ್ಮಲ್ಲಿ, ಅವರಿಗೆ ಏನಾಯಿತು ಆ ಶಕ್ತಿ ಎಲ್ಲುಂಟು ಅವರಲ್ಲಿ ಇವತ್ತು. ಅಂದರೆ ಒಂದು ಚಿತ್ರ ಇದೆಯಲ್ಲ, ಸುರರ ಮುಕುಟಮಣಿ ರಂಜಿತ ಚರಣಾಬ್ಜ, ಅವನ ಚರಣ ಕಮಲಗಳು ಸುರರ ಮುಕುಟಮಣಿಯಿಂದ ರಂಜಿತವಾಗಿವೆ ಅನ್ನುವಂಥ ಒಂದು ಮೆಟಫರ್ ರೂಪಕ. ಹೇಗೆ ನಮ್ಮ ಸಂಸ್ಕೃತಿಯನ್ನೇ ಅದು ಪ್ರತಿಕ್ರಿಸುತ್ತೆ, ಇಡೀ ಭಾರತೀಯ ಸಂಸ್ಕೃತಿ ಕಿರಣನ್ನು, ಸಾರವತ್ತಾದ ಅಂಶವನ್ನು ಆ ಒಂದು ಚಿತ್ರ